ನಿನ್ನೆ ಜಿ ಟಿ ಮಾಲ್ನಲ್ಲಿ ಒಂದಿಷ್ಟು ಬೆಳವಣಿಗೆ ಆಗಿತ್ತು, ರೈತನಿಗೆ ಅವಮಾನ ಮಾಡಿರುವಂಥ ವಿಚಾರ. 7 ದಿನ ಮಾಲ್ ಬಂದಂತೆ. ಜಿ ಟಿ ಮಾಲ್ನಲ್ಲಿ ರೈತನಿಗೆ ಅಪಮಾನ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ದಿನಗಳ ಈಗ ಜಿ ಟಿ ಮಾಲ್ ಮುಚ್ಚಿಸಿ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ವಿಧಾನಸಭೆಯಲ್ಲಿ ಸಚಿವ ಭೈರತಿ ಸುರೇಶ್ ಅವರೇ ಈ ಘೋಷಣೆಯನ್ನು ಮಾಡಿದ್ದಾರೆ, 7 ದಿನ ಬಂದ್ ಮಾಡಕ್ಕೆ. ಈ ಬಗ್ಗೆ BBMP ಆಯುಕ್ತರ ಬಳಿ ಮಾತನಾಡಿದ್ದೇವೆ ಅಂತಲೂ ಕೂಡ ಹೇಳಿದ್ದಾರೆ. ಮಾಲ್ ಮುಚ್ಚಿಸಲು ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳಿದ್ದಾರೆ, ಸರ್ಕಾರ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಈಗ ಅದಕ್ಕೆ ಹೇಗೆ ರೆಸ್ಪಾಂಡ್ ಬರುತ್ತೆ ಅಂತೇಳಿ. ಒಂದಿಷ್ಟು ಕ್ರಮ ಆಗಲೇಬೇಕಲ್ವ, ಈಗ ಏನಾದರೂ ಒಂದು ಈ ಥರ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಆಚೆ ಮಾಡಿದಾಗ ಅದಕ್ಕೊಂದು ಶಿಕ್ಷೆ ಅಂತಿರುತ್ತೆ. ಜಿ ಟಿ ಮಾಲ್ನವ್ರು ಈ ರೀತಿ ಮಾಡಿಬಿಟ್ಟು ಕ್ಷಮೆ ಕೇಳಿಬಿಟ್ಟು ಆಮೇಲೆ ಸನ್ಮಾನ ಮಾಡಿ ಎಲ್ಲ ಕಳಿಸ್ಬಿಟ್ರು, ಬಟ್ ಈಗ ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ಬೇಕು, ಒಂದು ಪಾಠ ಆಗಬೇಕು ಅಂತೇಳಿ. ಕಾರಣ ಮೆಟ್ರೋದಲ್ಲೂ ಕೂಡ ಹೀಗೆ ನಡೆದಿತ್ತು ಒಂದು ಬೆಳವಣಿಗೆ, ಅದಾದ ನಂತರ ಈಗ ಜಿ ಟಿ ಮಾಲ್ನಲ್ಲೂ ಕೂಡ ಹೀಗೆ ಬೆಳವಣಿಗೆ ನಡೆದಿದೆ. ಮುಂದೆ ಈ ರೀತಿ ಆಗಬಾರ್ದು ಅನ್ನೋದಾದರೆ ಒಂದು ಶಿಸ್ತಿನ ಕ್ರಮ ಅಂತೂ ಆಗಬೇಕು. ಈ ಕಲೋನಿಯಲ್ ಮೈಂಡ್ ಸೆಟ್ ಅಂತ ಕರಿತೀವಿ ಇದನ್ನು. ನಾವು ಇಲ್ಲಿ ಏನು ಉಡುಪುಗಳು ಹಾಕ್ಕೊಳ್ತೀವಿ ಅದನ್ನು ಗೌರವಿಸಬೇಕು. ನಮ್ಮ ಕರ್ನಾಟಕದಲ್ಲಿ ಪಂಚೆ ಉಡೋದು ನಮ್ಮ ಉಡುಪು, ಕರ್ನಾಟಕಕ್ಕೆ ಟ್ರೆಡಿಷನಲ್ಲಾಗಿ ಆಗ್ತಕ್ಕಂಥದ್ದು. ಆಂಧ್ರದಲ್ಲಿ ಹಾಕ್ತಾರೆ, ತಮಿಳ್ನಾಡಿನಲ್ಲಿ ಹಾಕ್ತಾರೆ, ಈ ದಕ್ಷಿಣ ಭಾರತದಲ್ಲಿ ಹಾಕುವಂಥ ಉಡುಪು ಇದು ಸಾಮಾನ್ಯವಾಗಿ. ಆ ಸಾಮಾನ್ಯ ಜನ ಹಾಕುವಂಥ ಉಡುಪನ್ನು ನಾವು ಗೌರವಿಸ್ತೇ ಹೋದರೆ, ನಮ್ಮೂರಲ್ಲೇ ನಾವು ಗೌರವಿಸೋದಿಲ್ಲ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂಗೆ ಆಗ್ತದೆ. ಹಾಗಾಗಿ ಕೆಲವು ಜಾಗಗಳಲ್ಲಿ, ಬೆಂಗಳೂರಲ್ಲಿ ಕೆಲವು ಕ್ಲಬ್ಗಳಲ್ಲಿ ಕೂಡ ಇಂಥ ಘಟನೆ ನಡೆದಿರೋದನ್ನು ಹಿಂದೆ ಎಲ್ಲ ನೋಡಿದ್ದೇವೆ. ಹಾಗಾಗಿ ಇದಕ್ಕೇನಾದರೂ ಕೂಡ ಒಂದು ಗೈಡ್ಲೈನ್ಸನ್ನು ಮುಂದಿನ ದಿನದಲ್ಲೇ ಹಾಕ್ತೀವಿ.